ಚೈತ್ರ ಅಂಡ್ ಗ್ಯಾಂಗ್ನ ವಂಚನೆ ಪ್ರಕರಣದ A3 ಆರೋಪಿ ಅಭಿನವ ಹಾಲಶ್ರೀಯನ್ನ ಒಡಿಶಾದಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚೈತ್ರ ಅಂಡ್ ಗ್ಯಾಂಗ್ನ ವಂಚನೆ ಪ್ರಕರಣದ A3 ಆರೋಪಿ ಒಡಿಶಾದಲ್ಲಿ ತಲೆಮರೆಸಿಕೊಂಡಿದ್ರು ಅಭಿನವ ಹಾಲಶ್ರೀ. ಇದೀಗ ಸಿಸಿಬಿ ಪೊಲೀಸರು ಅಭಿನವ ಹಾಲಶ್ರೀಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ವೇಷ ಬದಲಿಸಿಕೊಂಡು ಹಾಲಶ್ರೀ ಓಡಾಟವನ್ನ ನಡೆಸ್ತಾ ಇದ್ರು. ಖಾವಿಯನ್ನ ಕಳಚಿ ಟಿ ಶರ್ಟ್ ನ ಧರಿಸೋ ಮೂಲಕವಾಗಿ ಸ್ವಾಮೀಜಿ ಯಾರಿಗೂ ಗೊತ್ತಾಗದಂತೆ ಓಡಾಟವನ್ನು ನಡೆಸ್ತಾ ಇದ್ರು. ಸಾಮಾನ್ಯ ಪ್ರಯಾಣಿಕನ ರೀತಿಯಲ್ಲೇ ರೈಲಿನಲ್ಲಿ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಖಚಿತ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ ಬಳಿಕ ಹಾಲಶ್ರೀಯನ್ನ ಅರೆಸ್ಟ್ ಮಾಡಲಾಗಿದೆ. 5 ಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ A1 ಆರೋಪಿ ಚೈತ್ರ ಕುಂದಾಪುರ ಹಾಲಶ್ರೀ ಪತ್ತಿ ಆದ್ರೆ ನಂತರದಲ್ಲಿ ಎಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ ಹೇಳಿದ್ರು. ಈಗ ಹಾಲಶ್ರೀ ಬಂಧನವಾಗಿದೆ. ಮುಂದೆ ಯಾರ್ಯಾರ ಹೆಸರು ಹೊರಕ್ಕೆ ಬರುತ್ತೆ ಅನ್ನೋದು ಸದ್ಯದ ಕುತೂಹಲ. ಹಾಲಶ್ರೀ ತಗಲಾಕೊಂಡಿದ್ದಾದ್ರೂ ಹೇಗೆ? ಹಾಗಾದ್ರೆ ಚೈತ್ರ ಬಂಧನದ ಬಳಿಕ ನಾಪತ್ತೆಯಾಗಿದ್ರು A3 ಆರೋಪಿ ಹಾಲಶ್ರೀ ಸ್ವಾಮಿಗಳು. ಮೊದಲಿಗೆ ಮೈಸೂರು ಸ್ನೇಹಿತರ ಮನೆಯಲ್ಲಿ ಇವರು ಆಶ್ರಯವನ್ನ ಪಡೆದುಕೊಂಡಿದ್ರು. ಅಲ್ಲಿ ಅಡಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿದ್ರು. ಅಲ್ಲಿಗೆ ಹೋಗೋಷ್ಟೊತ್ತಿಗಾಗ್ಲೇ ಈ ಅಪ್ಪ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಮೊದಲಿಗೆ ಮೈಸೂರು ಸ್ನೇಹಿತನ ಮನೆಯಲ್ಲಿದ್ದಂತಹ ಹಾಲಶ್ರೀ ಸೆಪ್ಟೆಂಬರ್ 12ನೇ ತಾರೀಕಿನ ರಾತ್ರಿ ಸ್ನೇಹಿತನ ಮನೆಯಲ್ಲಿ ಕಾರನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಕಾವಿ ತೊರೆದು ವೇಷವನ್ನು ಬದಲಿಸಿ ಅಭಿನವ ಹಾಲಶ್ರೀ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಒಡಿಶಾದ ಕೆಲವೆಡೆ ಸ್ನೇಹಿತರ ಮನೆಯಲ್ಲಿ ಅವರು ಆಶ್ರಯವನ್ನು ಕೂಡ ಪಡೆದುಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ಒಡಿಶಾಗೆ ತೆರಳಿದ್ರು. ಪ್ರತಿ ಗಂಟೆಗೊಮ್ಮೆ ಅವರು ಲೊಕೇಶನ್ ಅನ್ನ ಚೇಂಜ್ ಮಾಡ್ತಾ ಇದ್ರು. ಅಂತಹ ಖತರ್ನಾಕ್ ಬುದ್ಧಿಯನ್ನ ಅವರು ಹೊಂದಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕಂದ್ರೆ ಸಿಮ್ ಕಾರ್ಡ್ಗಳನ್ನ ಬದಲಿಸಿದ್ರು, ಬೇಸಿಕ್ ಮೊಬೈಲ್ಗಳನ್ನು 4 ಖರೀದಿ ಮಾಡಿದ್ರು. ಈಗ ಲೊಕೇಶನ್ ಅನ್ನು ಕೂಡ ಗಂಟೆಗೊಮ್ಮೆ ಬದಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ದೇವಸ್ಥಾನಗಳಲ್ಲಿ ರಾತ್ರಿ ವಾಸ್ತವ್ಯವನ್ನ ಹೂಡುವಂತಹ ಸ್ವಾಮೀಜಿ ಬೆಳಗ್ಗೆ ದೇವರ ದರ್ಶನವನ್ನ ಮಾಡಿ ಬಳಿಕ ಟ್ರೈನ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಯಾವುದೇ ಕಾರಣಕ್ಕೂ ಕೂಡ ತಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಬಾರ್ದು ಅಂತ ಸಿಮ್ ಬದಲಾಯಿಸೋದು, ಲೊಕೇಶನ್ ಚೇಂಜ್ ಮಾಡೋದು, ಒಡಿಶಾದ ತಮ್ಮ ಸ್ನೇಹಿತರ ಮನೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ಸುತ್ತಾಡೋದು, ಇದೆಲ್ಲವೂ ಕೂಡ ಆಗ್ತಾ ಇದ್ರು. ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಸಕ್ಸಸ್ ಆಗಿದ್ದು ಹೇಗೆ? ಇದ್ರ ಜೊತೆ ಭಾಳ ಪ್ರಮುಖವಾಗಿ ವಂಚನೆ ಪ್ರಕರಣದಲ್ಲಿ A3 ಆರೋಪಿಯಾಗಿದ್ದಂತಹ ಅಭಿನವ ಹಾಲಶ್ರೀಯನ್ನು ಬಂಧನ ಮಾಡಲಿಕ್ಕೆ ಸಿಸಿಬಿ ಪೊಲೀಸರು ಕಳೆದ 10 ದಿನಗಳಿಂದ ನಿರಂತರವಾಗಿ ಪ್ರತ್ಯೇಕ 2 ತಂಡಗಳನ್ನು ಮಾಡಿ ಹುಡುಕಾಟವನ್ನು ನಡೆಸುತ್ತಿದ್ದರು. ಆದರೆ ಅಭಿನವ ಹಾಲಶ್ರೀ ಅವರು ಪೊಲೀಸರಿಗೆ ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವೇಷಭೂಷಣಗಳೆಲ್ಲವನ್ನು ಕೂಡ ಚೇಂಜ್ ಮಾಡಿಕೊಂಡು ಪ್ರತಿ 1 ಗಂಟೆಗೆ 1 ಸಿಮ್ ಅಂತೆ ಬದಲಾವಣೆ ಮಾಡಿಕೊಂಡು ಅದೇ ವ್ಯಕ್ತಿಗೆ ಕರೆ ಮಾಡುವುದರ ಮೂಲಕ ಕೊನೆಗೂ ನಿರಂತರವಾಗಿ ಮೈಸೂರಿಂದ ಇವರ ಜರ್ನಿ ಪ್ರಾರಂಭವಾಗಿ ಒಡಿಶಾದ ಕಟಕ್ ಬಳಿ ಇವರು ಇದ್ದಾರೆ ಅನ್ನುವಂಥ ಮಾಹಿತಿ ಸಂಪೂರ್ಣವಾಗಿ ಸಿಸಿಬಿ ಪೊಲೀಸರಿಗೆ ನಿನ್ನೆ ರಾತ್ರಿ 9:30ರ ಸುಮಾರಿಗೆ ಖಾತ್ರಿಯಾದ ಬಳಿಕ ಆ ನಂತರ ಅವರನ್ನು ಅಲ್ಲಿ ವಶಪಡಿಸಿಕೊಳ್ಳಲಿಕ್ಕೆ ಸ್ಥಳೀಯ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. ರೈಲ್ವೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದ ಬಳಿಕ ಇಲ್ಲಿಯ ಸಿಸಿಬಿ ಪೊಲೀಸರಿಗೆ ಅವರ ಫೋಟೋ ಸಮೇತ ಮಾಹಿತಿಯನ್ನು ರವಾನೆ ಮಾಡಿ ಇವರ ಬಗ್ಗೆ ಖಚಿತಪಡಿಸಿಕೊಂಡು ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಆ ಬಳಿಕ ಸಿಸಿಬಿ ಪೊಲೀಸರು ಕೂಡ ಒಡಿಶಾಕ್ಕೆ ಹೋಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ ಮಾಡಿರುವಂಥದ್ದು. ಅಲ್ಲಿಂದ ನೇರವಾಗಿ ಸಿಸಿಬಿಗೆ ಕರೆದುಕೊಂಡು ಬಂದು ವಂಚನೆ ಪ್ರಕರಣದಲ್ಲಿ ಅಭಿನವ ಹಾಲಶ್ರೀ ಅವರ ಪಾತ್ರ ಏನು, ಈಗಾಗಲೇ ವಂಚನೆ ಪ್ರಕರಣದಲ್ಲಿ 5 ಕೋಟಿ ಹಣದಲ್ಲಿ 1.5 ಕೋಟಿ ಹಣವನ್ನು ಅಭಿನವ ಶ್ರೀಗಳು ಪಡೆದಿದ್ದಾರಾ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಸಿಸಿಬಿ ಪೊಲೀಸರು ಕಲೆ ಹಾಕಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಈಗ ಆರಂಭದಲ್ಲಿ ಅವರಿಗೆ ಅಲ್ಲಿಂದ ಕರೆದುಕೊಳ್ಳಲಿಕ್ಕೆ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ನೇರವಾಗಿ ಸಿಸಿಬಿ ಪೊಲೀಸರು ಬೆಂಗಳೂರಿನ ಸಿಸಿಬಿ ಕಚೇರಿಗೆ ಕರೆತಂದು ಈ ಒಂದು ವಂಚನೆ ಪ್ರಕರಣದಲ್ಲಿ ಏನೆಲ್ಲ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಸಿಸಿಬಿ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ದಿವ್ಯಾಸ್, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.